ಇಸ್ ಗುಡ್ ವಿಹಾನ. ಇಷ್ಟು ದಿನ ನಾನು ಫೋನ್ ಮಾಡಿದ್ರೆ ಯಾರೂ ಎತ್ತಿತಾ ಇಲ್ಲ. ಗೆಟಿಂಗ್ ಸೋ ಇರಿಟೇಟೆಡ್. ನಾನು ಎಕ್ಸಾಮ್ಸ್ ಬರೀತಿದ್ದೀನಿ ಅಂತ ನಾನು ಬ್ಯುಸಿ ಆಗಿದ್ದೀನಿ ಅಂತಂದರೆ ಇವರಂತೂ ನೆಕ್ಸ್ಟ್ ಲೆವೆಲ್ ಎತ್ತಿತಾ ಇಲ್ಲ ಫೋನ್. ವೇಟಿಂಗ್ ಟು ಸಿ. ಅಲ್ಲ ಸುಮ್ಮನೆ ಎಲ್ಲಿದ್ದೀರಾ, ಎಷ್ಟು ದಿನ ಎಲ್ಲ ಫೋನ್ ಮಾಡ್ತಿದ್ದೀನಿ, ಒಬ್ಬರು ಆಯ್ತಾ ಇಲ್ಲ, ಟೀಸರ್ ಬಂದಿಲ್ಲ, ಪೋಸ್ಟರ್ ಬಂದಿಲ್ಲ, ಏನೋ ರಿಲೀಸ್ ಆಗಿಲ್ಲ, ಎಲ್ಲ ಸಿನಿಮಾ ಎಲ್ಲ ರಿಲೀಸ್ ಮಾಡ್ತಿದಾರೆ, ನೀವು ಯಾರು ರಿಲೀಸ್ ಮಾಡ್ತೀರಾ? ಅಲ್ಲ ಸಿನಿಮಾ ಶೂಟಿಂಗ್ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು, ಒಂದ್ ಸಾಂಗ್ ನೋಡೋಣ, ಒಂದ್ ಟೀಸರ್ ನೋಡೋಣ, ಒಂದ್ ಪೋಸ್ಟರ್. ನಾನು ಎಕ್ಸಾಮ್ ಟೈಮಲ್ಲೆಲ್ಲ ಇದೇ ಗೊತ್ತಾ ಬರ್ತಿರೋದು ಮೈಂಡ್ ಅಲ್ಲಿ. ನಾವೇ ಲೇಟ್ ಆಗಿದೀವಿ, ಇಲ್ಲ ನಾವ್ ಇಂತ ಡೈಲಾಗ್ ನಮ್ಗೆ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇದ್ರಲ್ಲ, ಫಿಲಂ ಫಸ್ಟ್ ಕಾಪಿ ರೆಡಿ ಇದೆ. ಓಕೆನಾ? ಓಕೆ. ನೀವು ಹೀರೋ ಪ್ಲಾನ್ ಮಾಡಿ, ನೀವೇನ್ ಮಾಡ್ತಾ ಇದ್ದೀರಾ? ಆರಾಮ ಬಾಂಬೆಯಲ್ಲಿ ಇದ್ದೀರಾ? ಆರಾಮಾಗಿ. ಏನ್ ಮೆಡಿಕಲ್ ಅಂದ್ರೆ, ಅಲ್ಲ ಕೋವಿಡ್ ಟೈಮ್ ಅಲ್ಲಿ ಮೆಡಿಸಿನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಮೆಡಿಕಲ್ ಅವರು ಎಲ್ಲ ಕೊಡ್ತಾರೆ. ಹಿಂಗೆ ನೋಡಿ, ಹಿಂಗೆ ನೋಡಿ, ಒಂದ್ ಮೆಡಿಕಲ್ ಸ್ಟೂಡೆಂಟ್ ಇಲ್ಲಿ. ಸೊ ನೀವು ಅದನ್ನ ಮೇಡಮ್, ನೀವು ನಿಮ್ ಸ್ಟೂಡೆಂಟ್, ನಮಗ್ ನೀವು ಹೀರೋಯಿನ್. ನಿಮ್ದು ಬೈಟೂರವ್ಗೆ ನೀವು ಒನ್ ಆಫ್ ಪಿಲ್ಲರ್, ಇನ್ನೊಂದ್ ಪಿಲ್ಲರ್ ಆ ರೂಮ್ ಅಲ್ಲಿ ಇದೆ. ಹೋಗಿ, ನೀವಿಬ್ರು ಏನಾದ್ರು ಪ್ಲಾನ್ ಮಾಡಿ, ಡನ್. ಬಾಲು ಮೀಟ್ ಮಾಡಿ. ಬಾಲು 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 ಅವರೇ, ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡಲ್ಲ, ನಿಮ್ಮಂತವ್ರು ಕೈ ಕೊಟ್ಟು ಹೋಗ್ಬಿಟ್ರೆ ಸಿನಿಮಾ ಪ್ರಮೋಷನ್ ಅಂದ್ಬಿಟ್ಟು ಅಲ್ವಾ ಬಾಂಬೆ ಕೂತಿದ್ರಂತೆ. ನಿರ್ದೇಶಕರು ಫೋನ್ ಮಾಡಿ, ಫೋನ್ ಐತಲ್ಲ, ಪ್ರೊಡಕ್ಷನ್ ಹೌಸಿಂದ ಫೋನ್ ಮಾಡಿ, ಫೋನ್ ಐತಲ್ಲ. ಒಂದ್ ನಿಮಿಷ, ಅಲ್ಲ ಡಬ್ಬಿಂಗ್ ಮುಗಿದೋಯ್ತು, ನಾನು ಡಬ್ಬಿಂಗ್ ಮುಗಿಸಿದ್ದೀನಿ, ಎಲ್ಲ ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ಲಿ ಅಂತ ನಾನು ಹೋಗಿದ್ದು. ನಾನು ಹೋಗಿದ್ದು ನಾನು ಎಕ್ಸಾಮ್ ಅಲ್ಲ ಪ್ರಮೋಷನ್ ಮಾಡಕ್ ಅಂತ ಗೊತ್ತಿಲ್ವಾ, ಹಿಂಗ್ ಹೊಂಟೆ ಬಿಟ್ಟು ಬೈಟೂ ಲವ್ ಅಂತ ಟೈಟ್ಲಿ ಕೊಂಬಿಟ್ಟು ಇವಾಗ ಮಾತ್ರ ಕೊಡಿ. ನೋಡಿ ಸರ್, ಅಲ್ಲಿ ಹೋಗಿ ಬಾಂಬೆ ಕೂತ್ಕೊಂತಾರೆ, ಫೋನ್ ಮಾಡ್ರೆ ಫೋನ್ ಐತಾರ ಸರ್. ನೋಡಿ ಕರೀತಾರೆ ಈಗ ಪ್ರಮೋಷನ್ ಅಂದ್ರೆ ಏನ್ ಮೇಡಮ್? ಸುಮ್ನೆ ಈಗ ನೀವು ಬಂದು ಇಬ್ರು ಏನೋ ಯೂನಿಕ್ ಆಗಿ ಐಡಿಯಾ ಎಲ್ಲಾದ್ರು ಯಾಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಹಾಕ್ತಾರೆ ಸರ್? ಸುಬ್ರಿ ಸರ್ ಬಂದಿದ್ದಾರೆ ಇಲ್ಲ, ಇವತ್ತು ತೀರ್ಮಾನ ಆಗ್ಲೇಬೇಕು. ಲೆಟ್ಸ್ ಪ್ಲಾನ್. ಎಸ್ ಹೇಳಿ, ಏನ್ ಪ್ಲಾನ್ ಹೇಳಿ. ನಾವು ನಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದ ಪ್ಲೇಸ್ ಅಲ್ಲಿ ಕರೆಕ್ಟ್ ವಾಸ್ತು ಪ್ರಕಾರ ಎಲ್ಲ ಎಂಡ್ ಮಾಡಿ ಕೂತಿದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಪ್ಲಾನಿಂಗ್. ನೀವೇನ್ ಅಂತೀರಾ ಸರ್? ನಾವು ತುಂಬಾ ಅನ್ಕೊಂಡಿದ್ದೀವಿ. ಲೆಟ್ ಇಟ್ ಹೇಳಿ ಮೇಡಮ್, ನಿಮ್ ಮೈಂಡ್ ಅಲ್ಲಿ ಏನ್, ನಿಮ್ ಬೈಟ್ ಲವ್ ನಿಮ್ದೆ, ನೀವು ಏನಾದ್ರು ನೀವು ಹೇಳಿ ಬ್ರದರ್, ನಿಮ್ಮಿಬ್ರು ಮೈಂಡ್ ಅಲ್ಲಿ ಏನಿದೆ, ನೀವು ಹೇಳಿ ಹಂಗೆ ಪ್ರಮೋಷನ್ ಮಾಡೋಣ. ನನ್ನ ಪ್ರಕಾರ ಐ ಥಿಂಕ್ ಫಸ್ಟ್ ಟಿವಿ, ಆಬ್ವಿಯಸ್ಲಿ ಟಿವಿ ಚಾನೆಲ್ಸ್ ಗೆಲ್ಲ ಹೋಗ್ಬೇಕು. ಅದೆಲ್ಲ 10 ವರ್ಷದಿಂದ ಅದನ್ನೇ ಮಾಡ್ತಾರೆ. ಹೊಸದೇನಾದ್ರೂ ನೀವು ಹೇಳಿ ಬ್ರದರ್. ಅದ್ ಬಿಟ್ರೆ ರೇಡಿಯೋ ಶಾಂತವಾಗಿ ಕುತ್ಕೊಂಡ್ ಕೇಳಬೇಕು ಏನ್ ಮಾಡೋಣ ಅಂತ. ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಅಲ್ಲ ಒಂದ್ ನಿಮಿಷ, ಕೋವಿಡ್ ಇದೆ, ಸಿನಿಮಾ ಶೂಟ್ ಮಾಡಾಯ್ತು, ಡಬ್ಬಿಂಗ್ ಮಾಡಾಯ್ತು, ಫಸ್ಟ್ ಕಾಪಿನೂ ರೆಡಿ ಅಂತಿದ್ದೀನಿ. ಡಬ್ಬಿಂಗ್ ಮಾಡೋದ್ನ ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ? ಇದೆಲ್ಲ ಪಾಯಿಂಟ್ ಕರೆಕ್ಟ್ ಆಗಿ ಹೈಲೈಟ್ ಮಾಡ್ತಾರೆ. ಒಂಚೂರು
ಇಷ್ಟೊತ್ತು ಕೂಗಾಡಿದ್ದಾರೆ ಸರೀಗ. ಎಲ್ಲ ಸಿನಿಮಾದವರು ಎಲ್ಲ ಥರ ಪ್ರಮೋಷನ್ ಮಾಡಿ ಮುಗಿಸಿದ್ದಾರೆ. ನಮ್ಮ ಬೈಟು ಸಿನಿಮಾಗೆ ಹೊಸದಾಗಿ ಹೊಸ ರೀತಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದೀವಿ. ಸೊ ಅದನ್ನ ಹೇಳೋದು ಬೇಡ, ಮಾಡಿ ತೋರಿಸೋಣ, ಎಲ್ಲರಿಗೂ ಇಷ್ಟ ಆಗುತ್ತೆ. Now. 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 Now.